ಡಿಕೆಶಿಗೆ ಸಚಿವ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ ಕನಕಪುರದಲ್ಲಿ ಬಿಜೆಪಿ ಗೆಲ್ಲುವ ಸಂಪೂರ್ಣ ಭರವಸೆ ಇದೆ ಅಂತ ಹೇಳಿದ್ದಾರೆ ಡಿಕೆಶಿಗೆ ಸಚಿವ ಅಶ್ವಥ್ ನಾರಾಯಣ್ ಕೌಂಟರ್ ಕೊಟ್ಟಿದ್ದಾರೆ ಕನಕಪುರದಲ್ಲಿ ಬಿಜೆಪಿ ಗೆಲ್ಲುವಂತ ಸಂಪೂರ್ಣ ವಿಶ್ವಾಸ ಇದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಜೊತೆಗೆ ಅಶೋಕ್ ಕೂಡ ಇದೆ ಮಾತನ್ನ ಹೇಳ್ತಾ ಇದ್ದರು ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲ್ಲಲಿದೆ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಎಲ್ಲಾ ಕಡೆಯಲ್ಲೂ ಕೂಡ ಚುನಾವಣೆ ಮಾಡ್ತೀವಿ ಅಶ್ವಥ್ ನಾರಾಯಣ್ ಅವರ ಮಾತುಗಳಿದು ಎಲ್ಲಾ ಸಂಘಟನೆ ಮಾಡಿ ಗೆಲುವನ್ನ ಸಾಧಿಸ್ತೀವಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಕನಕಪುರದಲ್ಲಿ ಅದರಲ್ಲಿ ಡೌಟೇ ಇಲ್ಲ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಸಾಕಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ ಜನರು ಕೂಡ ಒಂದು ಚೇಂಜ್ ಓವರ್ ಬೇಕಾಗಿದೆ ಕನಕಪುರದಲ್ಲಿ ಗೆಲ್ತೀವಿ ಕಾಂಗ್ರೆಸ್ ಸಾಕು ಶಿವಕುಮಾರ್ ಸಾಕು ಬಿಜೆಪಿ ಬೇಕು ಅಂತ ಹೇಳ್ತಾ ಇದ್ದಾರೆ ಜನ ಅಲ್ಲಿ ಬಿಜೆಪಿ ಗೆಲುವು ಖಚಿತ ಅಂತ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ ವಿರೋಧ ಪಕ್ಷದವರು ಏನೇ ಹೇಳಿದ್ರು ನಾವು ತಲೆ ಕೆಡಿಸಿಕೊಳ್ಳಲ್ಲ ಮಾಗಡಿಯಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು ಏನಾದರೂ ಹೇಳಿರಿ ವಿರೋಧ ಪಕ್ಷದವರು ನಾವು ಅದಕ್ಕೆ ಡೋಂಟ್ ಕೇರ್ ಒಟ್ಟಿನಲ್ಲಿ ಜನ ಸಾಕು ಡಿಕೆ ಶಿವಕುಮಾರ್ ಸಾಕು ಕನಕಪುರನು ಸಾಕು ಅಥವಾ ಕಾಂಗ್ರೆಸ್ ಸಾಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕನಕಪುರದಲ್ಲಿ ಬಿಜೆಪಿ ಗೆಲ್ಲೋದು ಖಚಿತ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ನಮ್ಮ ಪಕ್ಷದಿಂದ ಹಿರಿಯ ನಾಯಕರಾಗಿರುವಂತ ನಮ್ಮ ಪಕ್ಷದ್ದು ಸನ್ಮಾನ್ಯ ಆರ್ ಅಶೋಕ್ ಅವರನ್ನ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂತದಾಗಿದೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಿಮಗೆ ಗೊತ್ತಿದೆ ಕನಕಪುರದಲ್ಲಿ ಈಗಿನ ಹಾಲಿ ಶಾಸಕರು ಆಗಿರುವಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿರುವಂತ ಹಲೆ ಇದೆ ಜನ ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ ನನಗೆ 100ಕ್ಕೆ 100 ಭರವಸೆ ಮತ್ತು ವಿಶ್ವಾಸ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತ ಸನ್ಮಾನ್ಯ ಆರ್ ಅಶೋಕ್ ಅವರು ಜೈವೀರ್ಯನ್ನ ಕಾಣ್ತಾರೆ 100ಕ್ಕೆ 100 ನಾವು ಗೆಲ್ತೀವಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೈವೀರಿ ಭಾರತೀಯ ಜನತಾ ಪಾರ್ಟಿ ಇದೆ ಯಾವ ಅನುಮಾನವೂ ಬೇಡ ನಾಲ್ಕು ಕ್ಷೇತ್ರ ಕನಕಪುರದಲ್ಲೂ ನಮ್ಮ ಗೆಲುವೆ ರಾಮನಗರದಲ್ಲೂ ನಮ್ಮ ಗೆಲುವೆ ಚನ್ನಪಟ್ಟಣದಲ್ಲೂ ನಮ್ಮ ಗೆಲುವೆ ಮಾಗಡಿಯಲ್ಲೂ ನಮ್ಮದು ನೋಡಿ ನಮ್ಮ ಪಕ್ಷದಿಂದ ಹಿರಿಯ ನಾಯಕರಾಗಿರುವಂತ ನಮ್ಮ ಪಕ್ಷದ್ದು ಸನ್ಮಾನ್ಯ ಆರ್ ಅಶೋಕ್ ಅವರನ್ನ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸುವಂತದಾಗಿದೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಿಮಗೆ ಗೊತ್ತಿದೆ ಕನಕಪುರದಲ್ಲಿ ಈಗಿನ ಹಾಲಿ ಶಾಸಕರು ಆಗಿರುವಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿರುವಂತ ಹಲೆ ಇದೆ ಜನ ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ ನನಗೆ 100ಕ್ಕೆ 100 ಭರವಸೆ ಮತ್ತು ವಿಶ್ವಾಸ ಇದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಂತ ಸನ್ಮಾನ್ಯ ಆರ್ ಅಶೋಕ್ ಅವರು ಜೈವೀರ್ಯನ್ನ ಕಾಣ್ತಾರೆ 100ಕ್ಕೆ 100 ನಾವು ಗೆಲ್ತೀವಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೈವೀರಿ ಭಾರತೀಯ ಜನತಾ ಪಾರ್ಟಿ ಇದೆ ಯಾವ ಅನುಮಾನವೂ ಬೇಡ ನಾಲ್ಕು ಕ್ಷೇತ್ರ ಕನಕಪುರದಲ್ಲೂ ನಮ್ಮ ಗೆಲುವೆ ರಾಮನಗರದಲ್ಲೂ ನಮ್ಮ ಗೆಲುವೆ ಚನ್ನಪಟ್ಟಣದಲ್ಲೂ ನಮ್ಮ ಗೆಲುವೆ ಮಾಗಡಿಯಲ್ಲೂ ನಮ್ಮದು ನೋಡಿ ನಮ್ಮ ಪಕ್ಷದಿಂದ ಹಿರಿಯ ನಾಯಕರಾಗಿರುವಂತ ನಮ್ಮ ಪಕ್ಷದ್ದು ಸನ್ಮಾನ್ಯ ಆರ್ ಅಶೋಕ್ ಅವರನ್ನ ಕನಕಪುರ ವಿಧಾನಸಭಾ